ಈ ತರ ಹೀರೋಗಿರಿ ಈ ತರ ಎಲ್ಲ ವಿಲನ್ ಗಿರಿ ತೋರಿಸಿರೋದು. ರೌಡಿಸಮ್ ಎಲ್ಲ ಮಾಡ್ತೀಯ ಅಂದ್ರೆ ನೀನ್ ರೌಡಿ ಆಗಿರೋ, ಯಾಕೆ ಹೀರೋ ಆಗ್ತೀಯ? ಬಿ ಸೇಬನ್ ಮಾತ್ರಕ್ಕೆ ನಿಯಾವನ್ನು ಬೆಕ್ಕೆಲ್ಲ ಹುಲಿಯಾಗಲ್ಲ. ಪರಂಪರೆ ಅಗ್ರಹಾರ ಜೈಲಿನಲ್ಲಿರುವಂತಹ ದುನಿಯಾ ವಿಜಿಗೆ ಸಂಕಷ್ಟದ ಮೇಲೆ ಸಂಕಷ್ಟ. ದುನಿಯಾ ವಿಜಿಗೆ ಜಾಮೀನು ಕೊಡದಂತೆ ಹೈಗ್ರೌಂಡ್ಸ್ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ದುನಿಯಾ ವಿಜಿಗೆ ಈಗ ಮತ್ತೆ ಸಂಕಷ್ಟ. ಈ ಸಂಕಷ್ಟದ ಮೇಲೆ ಸಂಕಷ್ಟ ತಂದಿರುವಂತದ್ದು ಪೊಲೀಸರು ಆಕ್ಷೇಪಣೆ ಹೊರಟಿರೋದ್ರಿಂದ ದುನಿಯಾ ವಿಜಿಗೆ ಜಾಮೀನು ಕೊಡದಂತೆ ಹೈಗ್ರೌಂಡ್ಸ್ ಪೊಲೀಸರಿಂದ ಆಕ್ಷೇಪಣೆ. ಇವತ್ತು ಮಧ್ಯಾಹ್ನ 8ನೇ ಸಿಎಂಎಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ. ಆದರೆ ದುನಿಯಾ ವಿಜಿಗೆ ಜಾಮೀನು ಸಿಗುತ್ತಾ ಇಲ್ವಾ? ಹೈಗ್ರೌಂಡ್ಸ್ ಪೊಲೀಸರ ಆಕ್ಷೇಪಣೆಯಿಂದಾಗಿ ದುನಿಯಾ ವಿಜಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂಥದ್ದು. ಹೀಗಾಗಿ ಮಧ್ಯಾಹ್ನದ ವಿಚಾರಣೆಯಲ್ಲಿ ದುನಿಯಾ ವಿಜಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಅನುಮಾನ ಹೈಗ್ರೌಂಡ್ಸ್ ಪೊಲೀಸರು ಆಕ್ಷೇಪಣೆ ಕೊಟ್ಟಿದ್ದಾರೆ. ಹೀಗಾಗಿ ದುನಿಯಾ ವಿಜಿಗೆ ಮತ್ತಷ್ಟು ಸಂಕಷ್ಟ ಈಗ ಎದುರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ನಿನ್ನೆ ಬಂಧನಕ್ಕೊಳಗಾದಂತಹ ದುನಿಯಾ ವಿಜಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಬೇಲ್ ವಿಚಾರಣೆ ಇರುತ್ತೆ, ಆದರೆ ಜಾಮೀನು ಕೊಡದಂತೆ ಹೈಗ್ರೌಂಡ್ ಪೊಲೀಸರಿಂದ ಆಕ್ಷೇಪಣೆ. ಎಸ್ಸಿ ಕುರಿತು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ದುನಿಯಾ ವಿಜಿಗೆ, ಹಾಗಿದ್ರೆ ಹೈಗ್ರೌಂಡ್ ಪೊಲೀಸರು ಸಲ್ಲಿಸಿರುವಂತಹ ಆಕ್ಷೇಪಣೆಯಾದ್ರೂ ಏನು ಅಂತ? ಪ್ರತಿಮಾ, ಈಗಾಗಲೇ ಏನು ಜಿಮ್ ಟ್ರೈನರ್ ಮಾರುತಿ ಗೌಡನ ಮೇಲೆ ನಡೆದಂಥ ಒಂದು ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ದುನಿಯಾ ವಿಜಯ್ ಮತ್ತು ಅವರ ಪಟಾಲಂಗೆ ಈಗಾಗಲೇ ನ್ಯಾಯಾಧೀಶರು ನ್ಯಾಯಾಲಯ ಈಗಾಗಲೇ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂಥದ್ದು. ಮತ್ತು ಇವತ್ತು ದುನಿಯಾ ವಿಜಯ್ ಪರ ವಕೀಲರು ಕೂಡ ಈಗಾಗಲೇ ಜಾಮೀನನ್ನು ಕೋರಿ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರತಕ್ಕಂಥದ್ದು. ಇವತ್ತು 3 ಗಂಟೆಗೆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇರತಕ್ಕಂಥದ್ದು. ಈ ಮೊದಲು ಈಗಾಗಲೇ ಹೈಗ್ರೌಂಡ್ ಪೊಲೀಸರು ದುನಿಯಾ ವಿಜಯ್ಗೆ ಬೇಲ್ ಕೊಡಬಾರ್ದು ಅನ್ನತಕ್ಕಂಥ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಿರುವಂಥದ್ದು. ಇದು ಒಂದು ರೀತಿ ನಟ ದುನಿಯಾ ವಿಜಯ್ಗೆ ಒಂದು ದೊಡ್ಡ ಸಂಕಷ್ಟ ಆಗಿರ್ತಕ್ಕಂಥದ್ದು. ಅವರು ಆಕ್ಷೇಪಣದಲ್ಲಿ ಪ್ರಮುಖವಾಗಿ ಎಲ್ಲ ಅಂಶಗಳನ್ನು ಸೇರಿಸುವಂಥದ್ದು ಅಂತಂದರೆ ನಟ ದುನಿಯಾ ವಿಜಯ್ ಅವರು ಘಟನೆ ವೇಳೆ ಅಂತಂದರೆ ಮಾರುತಿ ಗೌಡವ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಗಾಂಜಾವನ್ನು ಸೇವನೆ ಮಾಡಿದ್ರು ಅಂತಕ್ಕಂಥ ಒಂದು ಅನುಮಾನ ನಮಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಈ ಸಂಬಂಧಪಟ್ಟಂತೆ ಅವರ ಒಂದು ಬ್ಲಡ್ ಸ್ಯಾಂಪಲ್ನ ಈಗಾಗಲೇ ಎಫ್ ಎಸ್ ಆರ್ಗೆ ಕಳಿಸಿದ್ವಿ, ಅದು ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ಆ ರಿಪೋರ್ಟ್ ಬರಬೇಕು. ಸೊ ಅಲ್ಲಿವರೆಗೂ ಕೂಡ ಅವರಿಗೆ ಜಾಮೀನು ಸಿಗಬಾರ್ದು. ನಂತರದಲ್ಲಿ ಮತ್ತೆ ಘಟನೆ ವೇಳೆ ಈಗಾಗಲೇ ಇವರು ಮಾರುತಿ ಗೌಡರು ತೀವ್ರ ಹಲ್ಲೆಗೊಳಗಾಗಿದ್ದರೆ ಅವರು ಕೂಡ ಇನ್ನೂ ಕೂಡ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿಲ್ಲ. ಅವರು ಇನ್ನೂ ಕೂಡ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಹಾಗಾಗಿ ಅವರಿಗೆ ಜಾಮೀನು ಸಿಗಬಾರ್ದು ಇನ್ನೂ ಕೂಡ. ನಂತರದಲ್ಲಿ ಮತ್ತು ಈಗಾಗಲೇ 3 ಬಾರಿ ಕೂಡ ಈಗಾಗಲೇ ಅಂದರೆ ಕೆಲವರ ಮೇಲೆ ಈಗಾಗಲೇ ಒಂದು ಪ್ರಕರಣ ದಾಖಲಾಗಿದೆ. ಆ ಎಲ್ಲ ಪ್ರಕರಣದ ಕೂಡ ಈಗಾಗಲೇ ದುನಿಯಾ ವಿಜಯ್ಗೆ ಸ್ಟೇಷನ್ ಬಿಲ್ ಸಿಕ್ಕಿದೆ. ಆ ನಂತರದಲ್ಲೂ ಕೂಡ ಇವರು ಮತ್ತದೇ ಒಂದು ಪ್ರಕರಣಗಳನ್ನು ಇವ್ರ ಮೇಲೆ ದಾಖಲಾಗ್ತಾ ಹೋಗ್ತಾ, ಹೀಗೆ ಬಿಟ್ಟರೆ ಅಂದರೆ ಈ ಎಲ್ಲ ಪ್ರಕರಣಗಳು ಜಾಮೀನು ಕೊಡ್ತಾನೆ ಹೋದರೆ ಎಲ್ಲೋ ಒಂದು ರೀತಿ ಕಾನೂನು ಮೇಲೆ ಭಯ ಇರಲ್ಲ. ಈ ರೀತಿ ಒಂದು ಪ್ರಮುಖ ಅಂಶಗಳನ್ನು ಆಕ್ಷೇಪಣೆಯಲ್ಲಿ ಹೈಗ್ರೌಂಡ್ ಪೊಲೀಸರು ಜಾಮೀನು ಕೊಡಬಾರ್ದು ಅನ್ನತಕ್ಕಂಥ ಒಂದು ಎಲ್ಲ ಅಂಶಗಳನ್ನು ಸೇರಿಸಿ ಈಗಾಗಲೇ ಕೋರ್ಟ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿರತಕ್ಕಂಥದ್ದು. ಮತ್ತು ವಿಚಾರಣೆ ಟೈಮ್ನಲ್ಲೂ ಕೂಡ ನ್ಯಾಯಾಧೀಶರು ಕೂಡ ಅಂತಂದರೆ ಸರ್ಕಾರ ಪರ ವಕೀಲರು ಕೂಡ ಈಗಾಗಲೇ ಒಂದು ಹೇಳಿಕೆಯನ್ನು ಕೊಡ್ಬೋದು. ಯಾಕೆಂತಂದರೆ ಸದ್ಯಕ್ಕೆ ವಿಚಾರಣೆ ಬೇಡ, ಈಗಲೇ ಬೇಲನ್ನು ಕೊಟ್ಟರೆ ನಂತರದಲ್ಲಿ ಕೇಸ್ ಭಾಳಷ್ಟು ಒಂದು ಮುಚ್ಚಿ ಹೋಗುತ್ತೆ. ಮತ್ತು ನಂತರದಲ್ಲಿ ಕೂಡ ಕಾನೂನಿನ ಮೇಲೆ ಭಯ ಇಲ್ದಂಗೆ ಆಗುತ್ತೆ ದುನಿಯಾ ವಿಜಯ್. ಮತ್ತದೇ ನಂತರದಲ್ಲಿ ಈ ರೀತಿಯ ಒಂದು ಪ್ರಕರಣಗಳಲ್ಲಿ ಅವರು ಭಾಗಿಯಾಗ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಬೇಲ್ ಕೊಡಬಾರ್ದು ಅನ್ನತಕ್ಕಂಥ ಒಂದು ಆಕ್ಷೇಪಣೆಯನ್ನು ಈಗಾಗಲೇ ಹೈಗ್ರೌಂಡ್ ಪೊಲೀಸರು ಕೋರ್ಟ್ಗೆ ಆಗಿರತಕ್ಕಂಥದ್ದು. ಪ್ರತಿಮಾ,